ಪರಭಾಷಾ ನಟರೊಂದಿಗೆ ಪುನೀತ್ ವಿಶೇಷವಾದ ನಟನ್ನ ಹೊಂದಿದ್ರು. ಅಂಥವರಲ್ಲಿ ನಟ ವಿಶಾಲ್ ಕೂಡ ಒಬ್ರು. ವಿಶಾಲ್ ಕರ್ನಾಟಕದಲ್ಲಿ ರಾಕ್ಷಸಿ ಸಿನಿಮಾ ಆಡಿಯೋ ಲಾಂಚ್ ಮಾಡಿದಾಗ ಪುನೀತ್ ರಾಜ್ಕುಮಾರ್ ಕೂಡ ವಿಶಾಲ್ಗೆ ಸಾಥ್ ನೀಡಿದ್ರು. ಬಳಿಕ ಇವರ ಸ್ನೇಹ ಮತ್ತು ನಂಟು ಹಾಗೆಯೇ ಮುಂದುವರೆದಿತ್ತು. ಕೆಲ ವರ್ಷಗಳ ಬಳಿಕ ಪುನೀತ್ ರಾಜ್ಕುಮಾರ್ ವಿಶಾಲ್ ಅಭಿನಯದ ಪೂಂಜೈ ಸಿನಿಮಾ ಕನ್ನಡಕ್ಕೆ ತಂದಿದ್ರು. ತಮಿಳು ನಟ ವಿಶಾಲ್ ಸಿನಿಮಾವನ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಷ್ಟಪಟ್ಟು ಕನ್ನಡಕ್ಕೆ ತಂದಿದ್ರು. ಕನ್ನಡದಲ್ಲಿ ಪುನೀತ್ ರಾಜ್ಕುಮಾರ್ ಅಭಿನಯದ ಅಂಜನಿ ಪುತ್ರ ಸಿನಿಮಾ ತಮಿಳಿನ ಪೂಂಜೈ ಚಿತ್ರದ ರಿಮೇಕ್. ಈ ಸಿನಿಮಾವನ್ನ ಪುನೀತ್ ರಾಜ್ಕುಮಾರ್ ಮನಸಾರೆ ಇಷ್ಟಪಟ್ಟಿದ್ರು. ಹಾಗಾಗಿ ಈ ಸಿನಿಮಾವನ್ನ ಕನ್ನಡಕ್ಕೆ ತಂದಿದ್ರು. ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಎ ಹರ್ಷ. ಅಪ್ಪು ಬಗ್ಗೆ ಮಾತನಾಡುತ್ತಾ ನಟ ವಿಶಾಲ್ ಈ ವಿಚಾರವನ್ನ ಕೂಡ ಸ್ಟೇಜ್ ಮೇಲೆ ಹಂಚಿಕೊಂಡಿದ್ದಾರೆ. ಇಂತಹದ್ದೊಂದು ಉತ್ತಮ ಸ್ನೇಹ ಪುನೀತ್ ರಾಜ್ಕುಮಾರ್ ಮತ್ತು ವಿಶಾಲ್ ಮಧ್ಯೆ ಇತ್ತು. ಈ ಕಾರಣದಿಂದಲೇ ಸ್ನೇಹಿತನ ಜವಾಬ್ದಾರಿಯನ್ನ ತನ್ನ ಜವಾಬ್ದಾರಿ ಅಂತ ತಿಳಿದು ತಮ್ಮ ಉತ್ತಮ ನಿರ್ಧಾರವೊಂದನ್ನು ಪ್ರಕಟ ಮಾಡಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಇಲ್ಲ ಎನ್ನುವ ಸಂಗತಿ ಯಾರೊಬ್ಬರಿಗೂ ನಂಬಲು ಸಾಧ್ಯವಿಲ್ಲ. ಅದರಲ್ಲೂ ಅಪ್ಪು ಗೊತ್ತಿರುವ ಸಿನಿಮಾ ಮಂದಿ ಅವರನ್ನ ಮರೆಯಲು ಸಾಧ್ಯವೇ ಇಲ್ಲ. ತಮಿಳು ನಟ ವಿಶಾಲ್ ಅಪ್ಪು ನೆನೆದು ಭಾವುಕರಾಗಿದ್ದಾರೆ. ಜೊತೆಗೆ ಅಪ್ಪು ಪಾಲಿನ ದೊಡ್ಡ ಜವಾಬ್ದಾರಿಯನ್ನ ತಾವೇ ವಹಿಸಿಕೊಂಡಿದ್ದಾರೆ. ತಮಿಳು ನಟ ವಿಶಾಲ್ ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆದು ಭಾವುಕರಾಗಿದ್ದಾರೆ. ಹೈದರಾಬಾದ್ನಲ್ಲಿ ಭಾನುವಾರ ನಡೆದ ಎನಿಮಿ ಚಿತ್ರದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ವಿಶಾಲ್ ಪುನೀತ್ ನೆನೆದು ಭಾವುಕ ನುಡಿಗಳನ್ನ ಆಡಿದ್ದಾರೆ. ಪುನೀತ್ ರಾಜ್ಕುಮಾರ್ ಇನ್ನಿಲ್ಲದ ಸುದ್ದಿ ವಿಶಾಲ್ ಮನಸ್ಸನ್ನ ಭಾರ ಮಾಡಿದೆ. ಈ ಸುದ್ದಿಯಿಂದ ವಿಶಾಲ್ ಅವರಿಗೂ ಶಾಕ್ ಆಗಿದೆ. ಈ ಕಾರ್ಯಕ್ರಮವನ್ನ ಮಾಡಬೇಕೋ ಬೇಡವೋ ಎನ್ನುವಂತಹ ಒಂದು ಅಳಕು ಕೂಡ ಅವರನ್ನ ಕಾಡ್ತಾ ಇತ್ತು. ಯಾಕಂದ್ರೆ ಪುನೀತ್ ರಾಜ್ಕುಮಾರ್ ನನಗೆ ಒಬ್ಬ ಒಳ್ಳೆಯ ಸ್ನೇಹಿತ ಅಂತ ಕೂಡ ಅವರು ಹೇಳ್ಕೊಂಡಿದ್ರು. ಅವರು ಇನ್ನಿಲ್ಲ ಅನ್ನೋ ಸುದ್ದಿ ಯೋಚನೆ ಮಾಡೋದಕ್ಕೆ ಆಗ್ಲಿ ಅಥವಾ ನಂಬೋದಕ್ಕೆ ಆಗ್ಲಿ ಸಾಧ್ಯವೇ ಆಗಿರಲಿಲ್ಲ. ಪುನೀತ್ ರಾಜ್ಕುಮಾರ್ ಅಂತಹ ಒಬ್ಬ ಡೌನ್ ಟು ಅರ್ತ್ ವ್ಯಕ್ತಿಯನ್ನ ಸಿನಿಮಾ ರಂಗದಲ್ಲಿ ನಾನು ಇದುವರೆಗೂ ನೋಡಿಯೇ ಇಲ್ಲ. ಅವರು ಮನೆಯಲ್ಲಾಗಲಿ, ಸಿನಿಮಾದಲ್ಲಾಗಲಿ ಅಥವಾ ಹೊರಗೆ ಎಲ್ಲೇ ಸಿಕ್ಕರೂ ಒಂದೇ ರೀತಿ ಇರ್ತಾ ಇದ್ರು ಅಂತ ವಿಶಾಲ್ ಅಪ್ಪು ಕುರಿತು ಮಾತನಾಡಿದ್ದಾರೆ. ಇದೇ ಕಾರ್ಯಕ್ರಮದಲ್ಲಿ ಪುನೀತ್ ರಾಜ್ಕುಮಾರ್ಗೆ ಇಡೀ ಚಿತ್ರತಂಡ ಶ್ರದ್ಧಾಂಜಲಿಯನ್ನ ಅರ್ಪಿಸಿತ್ತು. ಇನ್ನು ಇದೇ ವೇಳೆ ವಿಶಾಲ್ ಅಪ್ಪು ಕುರಿತು ಸ್ಫೂರ್ತಿದಾಯಕ ಮಾತುಗಳನ್ನ ಆಡಿದ್ರು. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಜೊತೆಗಿನ ತಮ್ಮ ಬಾಂಧವ್ಯವನ್ನ ಹಂಚಿಕೊಂಡಿದ್ರು. ಪುನೀತ್ ರಾಜ್ಕುಮಾರ್ ಕೇವಲ ಸಿನಿಮಾ ರಂಗಕ್ಕೆ ಒಬ್ಬ ನಟನಾಗಿ ಸೀಮಿತವಾಗಿರಲಿಲ್ಲ. ಅವರು ಇಲ್ಲದೆ ಇರುವುದು ಸಮಾಜಕ್ಕೆ ಒಂದು ದೊಡ್ಡ ನಷ್ಟ ಅಂತ ಹೇಳಿದ್ದಾರೆ. ಅದೇ ವೇಳೆ ವಿಶಾಲ್ ಪುನೀತ್ ರಾಜ್ಕುಮಾರ್ ಅವರ ಸಾಮಾಜಿಕ ಕಾರ್ಯವನ್ನ ಮುಂದುವರಿಸಿಕೊಂಡು ಹೋಗೋದಾಗಿ ಹೇಳಿದ್ದಾರೆ. ನಟ ಪುನೀತ್ ರಾಜ್ಕುಮಾರ್ ಕೇವಲ ಸ್ಟಾರ್ ಆಗಿ ತೆರೆ ಮೇಲೆ ಮಿಂಚಿದ್ದು ಮಾತ್ರವಲ್ಲ, ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಜೊತೆಗೆ ಎಡಗೈನಲ್ಲಿ ಕೊಟ್ಟಿದ್ದು ಬಲಗೈಗೆ ಗೊತ್ತಾಗಬಾರದು ಎನ್ನುವಂತಹ ರೀತಿಯಲ್ಲಿ ಪುನೀತ್ ರಾಜ್ಕುಮಾರ್ ಅವರು ಸಾಮಾಜಿಕ ಕಾರ್ಯಗಳನ್ನ ಮಾಡ್ತಾರೆ. ಅದಕ್ಕೆ ಸಾಕಷ್ಟು ಉದಾಹರಣೆಗಳಿವೆ. ಅವರು 1800 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಹೊತ್ತಿದ್ರು. ಈ ವಿಚಾರದ ಬಗ್ಗೆಯೂ ನಟ ವಿಶಾಲ್ ಮಾತನಾಡಿ ಈ ಜವಾಬ್ದಾರಿಯನ್ನ ಇನ್ನು ಮುಂದೆ ತಾವೇ ನೋಡಿಕೊಳ್ಳುವುದಾಗಿ ಹೇಳಿಕೊಂಡಿದ್ದಾರೆ. ಪುನೀತ್ ರಾಜ್ಕುಮಾರ್ 1800 ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಹೊತ್ತುಕೊಂಡಿರುವ ವಿಚಾರದ ಬಗ್ಗೆ ನನಗೆ ತುಂಬಾ ಹೆಮ್ಮೆ ಇದೆ. ಈ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ನಾನು ಮಾತು ಕೊಡ್ತಾ ಇದ್ದೇನೆ. ನಾನು ಇನ್ನು ಮುಂದೆ ಈ ಮಕ್ಕಳ ವಿದ್ಯಾಭ್ಯಾಸದ ಜವಾಬ್ದಾರಿಯನ್ನ ಹೊತ್ತುಕೊಳ್ತೀನಿ ಅಂತ ನಟ ವಿಶಾಲ್ ವೇದಿಕೆ ಮೇಲೆ ಶಪಥ ಮಾಡಿದ್ದಾರೆ. ಈ ರೀತಿಯ ಕಾರ್ಯವನ್ನ ಸರ್ಕಾರ ಮಾಡುತ್ತವೆ ಅಂದ್ರೆ ನಂಬಬಹುದು. 1800 ಮಕ್ಕಳಿಗೆ ಉಚಿತ ವಿದ್ಯಾಭ್ಯಾಸ ನೀಡೋದು ಅಂದ್ರೆ ಸುಲಭದ ಮಾತಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತಾನೊಬ್ಬನೇ ಅಂತಹ ದೊಡ್ಡ ಜವಾಬ್ದಾರಿಯನ್ನ ನಿಭಾಯಿಸ್ತಾರೆ ಅಂದ್ರೆ ಅದು ನಿಜಕ್ಕೂ ಶ್ಲಾಘನೀಯ ಅಂತ ತಿಳಿಸಿದ್ದಾರೆ. ಪುನೀತ್ ರಾಜ್ಕುಮಾರ್ ಇಂತಹ ಹಲವು ಸಮಾಜಮುಖಿ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ರು. ಆದರೆ ಈ ಬಗ್ಗೆ ಅಷ್ಟಾಗಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದ್ರೆ ತಾನು ಮಾಡಿದ್ದನ್ನ ಹೇಳಿಕೊಂಡು ತಿರುಗುವ ವ್ಯಕ್ತಿ ಅಪ್ಪು ಆಗಿರಲಿಲ್ಲ. ಹಾಗಾಗಿ ಅವರ ಈ ಕಾರ್ಯಗಳು ತೆರೆ ಮರೆಯಲ್ಲಿಯೇ ನಡೀತಾ ಇದ್ವು. ಇಂತಹ ಅನೇಕ ಕಾರ್ಯಗಳಲ್ಲಿ ಅಪ್ಪು ತೊಡಗಿಸಿಕೊಂಡಿದ್ರು. ಅಂತಹ ಉತ್ತಮ ಜವಾಬ್ದಾರಿಗಳಲ್ಲಿ ಮಕ್ಕಳಿಗೆ ಉಚಿತ ಶಿಕ್ಷಣ ನೀಡುವ ಜವಾಬ್ದಾರಿಯನ್ನ ನಟ ವಿಶಾಲ್ ಇದೀಗ ತಮ್ಮ ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ.